ಕ್ಷೇತ್ರದ ಸಂದಲ್ಗ ಆಡಿ ಪಂಗಿ ರಕ್ಕೋಳ್ ಸೇರಿದಂತೆ ಮತಕ್ಷೇತ್ರದ ಪ್ರತಿ ಹಳ್ಳಿಗೂ ಉರಿ ಬಿಸಿಲಿನ ಮಧ್ಯೆ ಸಚಿವೆ ಶಶಿಕಲಾ ಜೊಲ್ಲೆಯವರು ತಮ್ಮ ಸಾವಿರಾರು ಕಾರ್ಯಕರ್ತರ ನಡುವೆ ಬಿಜೆಪಿಗೆ ಮತ ಹಾಕಿ ತಮಗೆ ಮತ್ತೊಂದು ಬಾರಿ ನಿಪ್ಪಾಣಿ ಮತಕ್ಷೇತ್ರವನ್ನು ಆದರ್ಶ ಮತಕ್ಷೇತ್ರವನ್ನಾಗಿಸಲು ಅವಕಾಶ ನೀಡಬೇಕೆಂದು ಮತದಾರರಲ್ಲಿ ವಿನಂತಿಸಿದರು. ಜೊಲ್ಲೆಯವರ ಬೆಂಬಲಕ್ಕೆ ನಿಂತ ಮಹಡಿ ಗ್ರೂಪ್ ಉರಿ ಬಿಸಿಲಿನ ಮಧ್ಯೆ ತಾರಕಕ್ಕೇರಿದ ಪ್ರಚಾರ, ಪ್ರತಿ ಮನೆಗೆ ತೆರಳಿ ಶಶಿಕಲಾ ಜೊಲ್ಲೆ ಮತಯಾಚನೆ. ಹೌದು, ನಿಪ್ಪಾಣಿ ಮತಕ್ಷೇತ್ರದ ಸೌಂದಲ್ಗ ಆಡಿ ಪಂಗೀರ್ ಅಕ್ಕೋಳ್ ಸೇರಿದಂತೆ ಮತಕ್ಷೇತ್ರದ ಪ್ರತಿ ಹಳ್ಳಿಗೂ ಉರಿ ಬಿಸಿಲಿನ ಮಧ್ಯೆ ಸಚಿವೆ ಶಶಿಕಲಾ ಜೊಲ್ಲೆಯವರು ತಮ್ಮ ಸಾವಿರಾರು ಕಾರ್ಯಕರ್ತರ ನಡುವೆ ಬಿಜೆಪಿಗೆ ಮತ ಹಾಕಿ ತಮಗೆ ಮತ್ತೊಂದು ಬಾರಿ ನಿಪ್ಪಾಣಿ ಮತಕ್ಷೇತ್ರವನ್ನು ಆದರ್ಶ ಮತಕ್ಷೇತ್ರವನ್ನಾಗಿಸಲು ಅವಕಾಶ ನೀಡಬೇಕೆಂದು ಮತದಾರರಲ್ಲಿ ವಿನಂತಿಸಿದರು. ಸಚಿವೆ ಶಶಿಕಲಾ ಜೊಲ್ಲೆಯವರ ಆಯ್ಕೆಗಾಗಿ ಸ್ವತಃ ಕೊಲ್ಲಾಪುರದ ಸಂಸದರು ಹಾಗೂ ರಾಜ್ಯಸಭಾ ಸದಸ್ಯರಾದ ಶ್ರೀ ಧನಂಜಯ ಮಹಾಡಿಕ್, ಅಮೋಲ್ ಮಹಾಡಿಕ್ ಹಾಗೂ ಮಹಾದೇವರಾಜ್ ಮಹಾಡಿಕ್ ಕುಟುಂಬವೇ ಸಚಿವೆ ಶಶಿಕಲಾ ಜೊಲ್ಲೆ ಪರ ನಿಪ್ಪಾಣಿ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಂಡಿದ್ದರಿಂದ ಕೈಗಾರಿಕೆ ಸಕ್ಕರೆ ಕಾರ್ಖಾನೆ ಸೇರಿ ವಿವಿಧ ಕಾರ್ಮಿಕ ಸಂಘಟನೆಗಳು ಬಿಜೆಪಿ ಬೆಂಬಲಕ್ಕೆ ನಿಂತಿದ್ದರಿಂದ ಅಬ್ಬರದ ಪ್ರಚಾರದಿಂದ ಕ್ಷೇತ್ರದಲ್ಲಿ ಕಮಲ ಅರಳುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಎಲ್ಲಿ ನೋಡಿದರಲ್ಲಿ ಕಮಲ ಧ್ವಜ ರಾರಾಜಿಸುತ್ತಿವೆ. ತಂಡೋಪತಂಡ ಮಹಿಳೆಯರಿಂದ ಬಿಜೆಪಿ ಕಾರ್ಯಕರ್ತರಿಂದ ಕಮಲ ಘೋಷಣೆ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಶಿಕಲಾ ಜೊಲ್ಲೆ ಕಳೆದ ಎರಡು ಬಾರಿ ಶಾಸಕಿಯಾಗಿ ಆಯ್ಕೆ ಮಾಡುವ ಮೂಲಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಸದಾವಕಾಶ ನೀಡಿದ್ದೀರಿ. ನನ್ನ ಕ್ಷೇತ್ರದ ಮತದಾರರು ನನ್ನ ಮೇಲಿಟ್ಟ ಭರವಸೆಯನ್ನು ಉಳಿಸಿಕೊಂಡಿದ್ದೇನೆ. ಕಳೆದ ಹತ್ತು ವರ್ಷಗಳಲ್ಲಿ ಸುಮಾರು 2000 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಜನಸಾಮಾನ್ಯರ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿದ್ದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಈ ಎಲ್ಲ ಕಾರ್ಯಗಳ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮತದಾರರು ಮತ್ತೊಮ್ಮೆ ಆಶೀರ್ವದಿಸಲಿದ್ದಾರೆ ಎಂದು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾನ್ಯ ಮುಜರಾಯಿ ಹಜ್ ಮತ್ತು ವಕ್ಫ್ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಹೇಳಿದರು. लवकर आवडतो आपण कशासाठी आलोय तुम्हाला सगळ्यांना माहित आहे ना आमची भावी पिढी तयार व्हायला पाहिजे. भावी पिढी गावात चांगल्या पद्धतीनं इतन पैसे द्यायचं नाही तर गावात पैसे आलो पाहिजे. गाव सुद्धा ಇದೇ ವೇಳೆಗೆ ಕ್ಷೇತ್ರದ ಬಿಜೆಪಿ ಪ್ರಮುಖರು ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿಗೆ ಸಾಥ್ ನೀಡಿದರು. ಪ್ರಚಾರದಲ್ಲಿ ನಿಪ್ಪಾಣಿ ಮತಕ್ಷೇತ್ರದ ಎಲ್ಲ ಹಳ್ಳಿಗಳ ಬಿಜೆಪಿ ಕಾರ್ಯಕರ್ತರು ಮತದಾರರು ಉಪಸ್ಥಿತರಿದ್ದರು. ಸತ್ಯಂ ನ್ಯೂಸ್, ಮಹಾವೀರ್ ಚಿಂಚನೆ, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.